ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಪಾಸ್ಮಹೇ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಅಕ್ಟೋಬರ್ 21ನೇ ತಾರೀಕು 104ನೇ ಬ್ಯಾಚ್ ಇರತಕ್ಕಂಥದ್ದು. ಸೊ ಹಾಗೆ ಕುಟುಂಬ ಸಮೇತರಾಗಿ 15 ದಿವಸದ ಕ್ಲಾಸಸ್ ಇರುತ್ತೆ. 104ನೇ ಬ್ಯಾಚ್ ನಡೆಸ್ತಾ ಇದ್ದೀವಿ. 103ನೇ ಬ್ಯಾಚ್ ನಡೀತಾ ಇದೆ. ಈಗ ಕಳೆದ 3 ದಿವಸ ಆಗಿದೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹುತೇಕ ಬಹಳ ಒಂದು ಪರಿಹಾರ ಅಂತ ತಗೊಂಡಾಗ ಮಂತ್ರಕ್ಕೆ ಹೈಯೆಸ್ಟ್ ಪ್ರಾಮುಖ್ಯತೆ. ಜ್ಯೋತಿಷ್ಯದ ಹತ್ರ ಹೋದಾಗ ದಯವಿಟ್ಟು ಯಾರಾದರೂ ಒಂದು ಯಾವ್ದಾದ್ರು ಮಂತ್ರ ಕೊಡಿ ಹೇಳ್ಕೊಳ್ತೀನಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಮಾಡಲೇಬೇಕು. ಯಾಕಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹತ್ರ ಏನಾದ್ರು ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತಂದರೆ ಮಾತಿನಲ್ಲೇ ಮಾಡ್ಕೋಬೇಕು. ಏನಾರು ಕೇಳಬೇಕು ಅಂತಂದರೆ, ರಿಕ್ವೆಸ್ಟ್ ಮಾಡಬೇಕು ಅಂತಂದರೆ ಅದು ಮಾತಿನಲ್ಲೇ. ಆಟೋ ಮೋಡ್ ಅಂತ ಹೇಳ್ತೀವಲ್ಲ, ಆಟೋ ಮೋಡ್ ಇಲ್ಲ. ಸೊ ಆಟೋ ಮೋಡ್ ಇಲ್ಲದೇ ಇರತಕ್ಕಂಥದ್ದು ಶಬ್ದದ ತರಂಗಗಳಿಂದ ಬರ್ತಕ್ಕಂಥದ್ದು. ಅಂದರೆ ನಮಗೆ ನೀರು ಬೇಕು, ಯಾರು ಕೇಳಬೇಕು ಅಂತಂದರೆ ನಮಗೆ ನೀರು ಬೇಕು ಅಂತ ಕೇಳ್ತೀವಿ. ನಮಗೆ ನೀರು ಬೇಕು ಅನ್ನೋದೇ ಮಂತ್ರ. ಹಾಗೆ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ 3 ಪ್ರಮುಖವಾಗಿರ್ತಕ್ಕಂಥ ಮನೆ ಭಾಳ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಮನೆ, ಭಾಳ ಸಮಸ್ಯೆ ತಂದುಕೊಡ್ತಕ್ಕಂಥ ಮನೆ. ಆ 1ನೇ ಮನೆ 8ನೇ ಮನೆ, 8ನೇ ಮನೆಯಷ್ಟು ಸಮಸ್ಯೆ ಕೊಡ್ತಕ್ಕಂಥ ಮನೆ ಜೀವನದಲ್ಲಿ ಒಂದು ಪಾತಾಳಕ್ಕೆ ತಳ್ತಕ್ಕಂಥ ಒಂದು ವಿಚಾರ ಮತ್ತೊಂದಿಲ್ಲ. ಜೀವನದಲ್ಲಿ ನೀವೇನಾದರೂ ತುಂಬ ಕಷ್ಟಪಟ್ಟಿದ್ದೀವಿ, ಅಪಮಾನಗಳು ಅವಮಾನಗಳು ಮಾಡ್ಕೊಂಡಿದ್ದೀವಿ, ತುಂಬ ನೋವಲ್ಲಿದ್ವಿ, ಡಿಪ್ರೆಷನ್ನಲ್ಲಿದ್ವಿ, ಜಗಳಗಳ ಆಗಿದೆ, ದುಃಖದಲ್ಲಿದ್ವಿ, ಸಫರಿಂಗಲ್ಲಿದ್ವಿ, ಒಂದೇ ಮನೆ 8ನೇ ಮನೆ. 8ನೇ ಮನೆಯಷ್ಟು ಸಮಸ್ಯೆ ಇನ್ನೊಂದು ಯಾವುದು ಮನೆ ಇಲ್ಲ. ಅದು ಬಿಟ್ಟರೆ ಇನ್ನು 2ನೇ ಲೆವೆಲಲ್ಲಿ 12ನೇ ಮನೆ ಬರುತ್ತೆ. ಆದರೆ 12ನೇ ಮನೆ ಯಾವುದೇ ಕಾರಣಕ್ಕೂ ಪೇಯ್ನ್ ಮತ್ತು ಸಫರಿಂಗ್, ನೋವು ಮತ್ತು ನರಳಾಟ ಕೊಡೋದಿಲ್ಲ 8ನೇ ಮನೆ ಥರ. 8 ನೋವು ಮತ್ತು ನರಳಾಟ, ಮಾನಸಿಕ ಹಿಂಸೆ 8ನೇ ಮನೆ. ನಮ್ಮ ಎಲ್ಲ ಕರ್ಮಗಳು ಸ್ಟೋರ್ ಆಗಿರ್ತಕ್ಕಂಥದ್ದೇ 8ನೇ ಮನೆ. ನಮಗೆ ಕಷ್ಟಗಳು ಬರ್ತಾ ಇದೆ, ಕಷ್ಟಗಳ ಒಂದು ಕೆಪ್ಯಾಸಿಟಿ ಅಂತ ನಾವೇನು ಕರಿತೀವಿ, ಕಷ್ಟಗಳ ಒಂದು ಸಮೂಹ ಅಂತ ಏನು ಕರಿತೀವಿ, ಕಷ್ಟಗಳು ತುಂಬ ಅತಿಯಾಗಿ ಅನುಭವಿಸ್ತಾನ ಅಥವಾ ಮೈಲ್ಡ್ ಆಗಿರುತ್ತಾ ಅಥವಾ ಸುಖವಾಗಿರ್ತಾನ, 8ನೇ ಮನೆ ಹೇಳುತ್ತೆ. 8ನೇ ಮನೆ ಗ್ರಹ ಮತ್ತೆ ಅಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಹೇಳುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ 12ನೇ ಮನೆ. 12ನೇ ಮನೆ ಆಲ್ರೆಡಿ ಹೇಳಿದಂಗೆ ಪೇಯ್ನ್ ಸಫರಿಂಗ್ ಇಲ್ಲ, ಆದರೆ ಲಾಸ್ ತೋರಿಸುತ್ತೆ. ಕಳ್ಕೊಂಡೆ, ಬೇಜಾರು, ಅದರಲ್ಲೂ ಬೇಜಾರು, ಏನೋ ಕಳ್ಕೊಂಡೆ, ಏನೋ ಒಂದು ಪರ್ಸ್ ಕಳ್ಕೊಂಡೆ, ಒಂದು ಉಂಗುರ ಕಳ್ಕೊಂಡೆ, ಒಂದು ಗೋಲ್ಡ್ ರಿಂಗ್ ಕಳ್ಕೊಂಡೆ, ಬಸ್ಸಲ್ಲಿ ದುಡ್ಡು ಕಳ್ಕೊಂಡೆ, ಏನೋ ಒಂದು ಕಳ್ಕೊಳ್ತಕ್ಕಂಥದ್ದು 12, ಏನೋ ಬಂಡವಾಳ ಹಾಕಿ ಕಳ್ಕೊಂಡೆ. ಇದರದ್ದು ಪೇಯ್ನ್ ಸ್ವಲ್ಪ ಕಮ್ಮಿ, ಸಫರಿಂಗ್ ಸ್ವಲ್ಪ ಕಮ್ಮಿ, ಅಷ್ಟು ಬಾಧೆ ಆಗಲ್ಲ 12ನೇದು. ನೆಕ್ಸ್ಟ್ 6ನೇದು ಬರುತ್ತೆ. 6ನೇದು ಕಾಟಗಳು. ಅನೇಕರು ಇನ್ನೊಬ್ಬರಿಗೆ ಕಾಟ ಕೊಡ್ತಕ್ಕಂಥದ್ದಿದೆಯಲ್ಲ, ಅದು 6ನೇ ಮನೆ. ಶತ್ರು ಕಾಟ, ಹೆಂಡತಿಯ ಕಾಟ, ಗಂಡನ ಕಾಟ, ಎದುರು ಮನೆಯವ್ರ ಕಾಟ, ಪಕ್ಕದ ಮನೆಯವ್ರ ಕಾಟ, ಅನೇಕ ಈ ಕಾಟಗಳು ಬರ್ತಕ್ಕಂಥದ್ದೇ 6ನೇ ಮನೆ. ಯಾರಿಗಾರು ಒಂದು ತುಂಬ ಕಾಟ ಆಗ್ತಾ ಇದೆ, ಅವ್ರದ್ದು ಗಲಾಟೆ ಇವ್ರದ್ದು ಗಲಾಟೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಏನಾದ್ರು ಅಲ್ಲಿ ನೋಡಿದ್ರೆ ಅಲ್ಲಿ 6ನೇ ಮನೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. 8, 12, 6
ದಶಾದಲ್ಲಿ ಈ ಗ್ರಹಗಳೇನಾದರೂ ಆಪರೇಟ್ ಆದರೆ ಆ ದಶಾ ಯಾವಾಗಲೂ ನಮಗೆ ಸಮಸ್ಯೆ ಕೊಡ್ತಾ ಇರುತ್ತೆ. ಎಂಟನೇ ಮನೆ ದೀರ್ಘಕಾಲದ ಅನಾರೋಗ್ಯ ಕೊಡುತ್ತೆ, ಹನ್ನೆರಡನೇ ಮನೆ ಹಾಸ್ಪಿಟಲೈಸೇಷನ್ ಕೊಡುತ್ತೆ, ಆರನೇದು ಏನಾದ್ರು ಒಂದು ಬಾಧೆ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈ ಮೂರು ಮನೆಗಳು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರನ್ನು ಅವರು ಎಂಥ ಎತ್ತರದಲ್ಲಿದ್ದರೂ ಕೂಡ, ಎಂಥ ಲೆವೆಲ್ಲಿದ್ದರೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ. ಆ ಸಮಸ್ಯೆ ದಶಾಭುಕ್ತಿಯ ಮೂಲಕ ಅನುಭವಿಸ್ತೀವಿ. ಕಾಂಪೌಂಡರ್ ಹೇಳಿದಂಗೆ ಎಂಟನೇ ಮನೆಯಲ್ಲಿ ರಾಹು ಕೂತಿದ್ದಾನೆ, ಶನಿ ಕೂತಿದ್ದಾನೆ, ಆರಲ್ಲಿ ಅವನು ಕೂತಿದ್ದಾನೆ, ನಾಲ್ಕಲ್ಲಿ ಇವ್ರು ಕೂತಿದ್ದಾನೆ, ಅದು ಲೆಕ್ಕ ಬರಲ್ಲ. ಸರಿಯಾಗಿರ್ತಕ್ಕಂಥ ಜ್ಯೋತಿಷರು ಆಚೆ ಕಡೆ ಸುಮ್ಮನೆ ಏನೋ ಒಂದು ಸಂಸ್ಕೃತ ಪದ ಯೂಸ್ ಮಾಡ್ಕೊಂಡು ಹೇಳ್ತಾರೆ. ದಶಾಭುಕ್ತಿಯಲ್ಲಿ ಬರ್ತಕ್ಕಂಥ ಮನೆಗಳೇ ಆಧಾರದ ಮೇಲೇ ಮೊಟ್ಟ ಮೊದಲದಾಗಿ ನಮಗೆ ಸಮಸ್ಯೆ ಸೃಷ್ಟಿಯಾಗೋದು. ಆ ಎಂಟನೇ ಮನೆ ಒಂಬತ್ತು ಗ್ರಹದಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು, ಹನ್ನೆರಡನೇ ಮನೆ ಒಂಬತ್ತು ಗ್ರಹದಲ್ಲಿ ಯಾವ್ದಾದ್ರು ತಗೊಂಡ್ಬರ್ಬೋದು, ಆರನೇ ಮನೆ ಒಂಬತ್ತು ಗ್ರಹದಲ್ಲಿ ಯಾವ್ದಾದ್ರು ತಗೊಂಡ್ಬರ್ಬೋದು. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಕ್ಯಾಚ್ ಇದೆ. ಈ ಎಂಟನೇ ಮನೆ, ಹನ್ನೆರಡನೇ ಮನೆ, ಆರನೇ ಮನೆ ರಾಹು ಕೇತು ಶನಿಯಷ್ಟು ಸಮಸ್ಯೆ ಕೊಡ್ತಕ್ಕಂಥದ್ದು ಮತ್ತೊಂದಿಲ್ಲ. ಅದೇ ಎಂಟನೇ ಮನೆ, ಹನ್ನೆರಡನೇ ಮನೆ, ಆರನೇ ಮನೆ ಒಳ್ಳೆ ವಿಚಾರಕ್ಕೂ ಕೊಡ್ತವೆ. ಎಂಟನೇ ಮನೆ ಸರ್ಜನ್ಗೆ, ಸರ್ಜನ್ ಲೈನು, ಆಡಿಟಿಂಗ್ ಲೈನು, ಇನ್ಶೂರೆನ್ಸ್ ಲೈನು, ಆ ಲೈನಲ್ಲಿದ್ದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಏಳಿಗೆ ಕೊಡುತ್ತೆ, ಸಮಸ್ಯೆಗಳನ್ನು ಕಮ್ಮಿ ಮಾಡುತ್ತೆ. ಹನ್ನೆರಡನೇ ಮನೆ ಇದ್ದರೆ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರ, ಹಾಗೆ ಹನ್ನೆರಡನೇ ಮನೆ ಇದ್ದರೆ ಕನ್ಸಲ್ಟೆನ್ಸಿ ಮಾಡ್ತಕ್ಕಂಥದ್ದು, ಹನ್ನೆರಡನೇ ಮನೆ ಹಾಸ್ಪಿಟಲ್ ಮಾಡ್ತಕ್ಕಂಥದ್ದು, ಹನ್ನೆರಡನೇ ಮನೆ ಜ್ಯೋತಿಷ್ಯ ಮಾಡ್ತಕ್ಕಂಥದ್ದು, ಎಲ್ಲ ವಿಚಾರಗಳು ಕೂಡ ಹನ್ನೆರಡನೇ ಮನೆ ಕೊಡುತ್ತೆ. ಒಂಬತ್ತರಲ್ಲಿ ಯಾವುದೇ ಗ್ರಹ ಬಂದರೂ ಕೂಡ ರಾಹು ಕೇತು ಶನಿಯಷ್ಟು ಕೊಡೋರಿಲ್ಲ ಈ ಲೈನಲ್ಲಿ ಬಂದರೆ. ಇನ್ನು ಆರನೇ ಮನೆ ವೃತ್ತಿಯನ್ನು ಭಾಳ ಫಸ್ಟ್ ಕ್ಲಾಸಾಗಿ ಕೊಡುತ್ತೆ, ವೃತ್ತಿ ಜಾಬ್, ಒಂದು ಜಾಬ್ ಬಿಟ್ಟರೆ ಇನ್ನೊಂದು ಜಾಬ್. ಆರನೇ ಮನೆ ಸ್ವಲ್ಪ ಹೆಚ್ಚಾಗಿದ್ದರೆ ಕತ್ತೆ ದುಡ್ದಂಗೆ ದುಡಿತೀವಿ. ಆರನೇ ಮನೆ ದಶಾದಲ್ಲಿ ಏನಾದ್ರು ಆರು ಅಂತಿದ್ರೆ ಒಂದಾದ ಮೇಲೆ ಒಂದು ದುಡಿತಾನೆ ಇರಬೇಕು. ಆರನೇ ಮನೆ ಏನಾದ್ರು ನಡೀತಾ ಇತ್ತು ಅಂತಂದರೆ ಸಾಲದಲ್ಲೂ ಇರ್ತಾರೆ, ಅದನ್ನು ತೀರಿಸ್ತಾನೆ ಇರಬೇಕು. ಸಾಲ ಇಲ್ಲ ಅಂದರೂ ಕೂಡ ಏನಾದ್ರು ಮಾಡಬೇಕು ಅಂತ ಹೇಳಿ ದುಡ್ಡು ಅಲ್ಲಿ ಹಾಕ್ತಾರೆ, ಮತ್ತೆ ಓಡ್ತಾರೆ ದುಡ್ಡು ಮಾಡೋಕ್ಕೆ. ಈ ಮೂರು ಭಾಳ ಪ್ರಮುಖವಾಗಿರ್ತಕ್ಕಂಥ ಮನೆಗಳು ಯಾವ ಯಾವ ಕಾಲಕ್ಕೆ ಬಂದು ನಮಗೆ ವಕ್ರಿಸ್ಕೊಳುತ್ತೋ ಅಂತ ನೋಡ್ತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಅದನ್ನು ಕಮ್ಮಿ ಮಾಡಿಕೊಳ್ತಕ್ಕಂಥ ಒಂದು ಪರಿಹಾರ ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಇಲ್ಲಾಂದರೆ ಸಾಧಾರಣವಾಗಿ ಮನುಷ್ಯ ಎಂಟನೇ ಮನೆ, ಹನ್ನೆರಡನೇ ಮನೆ, ಆರನೇ ಮನೆಯಲ್ಲೇ ಸತ್ತಿರೋದು ಹೆಚ್ಚು, ಬದುಕಿದ್ದು ಸತ್ತಿರೋದು ಹೆಚ್ಚು, ನಿಜವಾಗ್ಲೂ ಸತ್ತಿರೋದು ಹೆಚ್ಚೇ ಈ ಎಂಟು ಹನ್ನೆರಡು ಆರು. ಜೀವನನ ಬೇಡ ಅಂತ ಹೇಳಿ ಒಂದು ಮೂಲೆ ಗುಂಪು ಮಾಡಿಬಿಡುತ್ತೆ. ನೀವೆಷ್ಟೇ ಬಲಿಷ್ಠರಾಗಿರಿ, ದುಡ್ಡಿನ ವಿಚಾರದಲ್ಲಿ ಬಲಿಷ್ಠರಾಗಿರಿ, ಸೌಂದರ್ಯದಲ್ಲಿ ಬಲಿಷ್ಠರಾಗಿರಿ, ಎಜುಕೇಷನಲ್ಲಿ ಬಲಿಷ್ಠರಾಗಿರಿ, ಎಂಥ ಮೇಧಾವಿಗಳಾಗಿರಿ, ಪಂಡಿತರಾಗಿರಿ, ಡಾಕ್ಟರ್ ಆಗಿರಿ, ಡಾಕ್ಟರೇಟ್ ಆಗಿರಲಿ, ಏನಾರಾಗಿರಲಿ, ಈ ಮೂರು ಮನೆಗಳು ನಮ್ಮನ್ನು ಬಂದು ಶೇಕ್ ಮಾಡ್ತವೆ. ಯಾರ್ಯಾರು ಜ್ಯೋತಿಷ್ಯ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ, ಸಾಮಾನ್ಯವಾಗಿ ಜ್ಯೋತಿಷ್ಯ ಕಲಿಯಕ್ಕೆ ಬರ್ತಾರೆ ಅಥವಾ ಜ್ಯೋತಿಷ್ಯ ಸೇರಕ್ಕೆ ಬರ್ತಾರೆ, ಶೇಕಡ 99% ಈ ಮೂರು ಮನೆಗಳು ಇನ್ವಾಲ್ವ್ಮೆಂಟ್ ಇದ್ರೇ ಜ್ಯೋತಿಷ್ಯ ಕೇಳಕ್ಕೆ ಬರೋದು. ಹಾಗೆ ಇದೇ ಮೂರು ಮನೆಗಳು ನಿಮ್ಮನ್ನು ಮೋಸ ಮಾಡೋಕ್ಕೂ ತಳ್ತಕ್ಕಂಥ ಮನೆಗಳು, ಯಾಕಂದರೆ ಕಷ್ಟ ಕೊಡ್ತಕ್ಕಂಥ ಮನೆಗಳು. ಜ್ಯೋತಿಷ್ಯ ಅಂತ ಬಂದಿರ್ತೀವಿ, ಅಲ್ಲಿ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಅಲ್ಲಿ ನೀವು ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ನಾಳೆನೇ ಹೊರಟೋಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಹೋಗ್ತಕ್ಕಂಥದ್ದು ತೋರಿಸುತ್ತೆ. ಇಷ್ಟು ಈ ದುಸ್ತಾನಗಳ ವಿಚಾರ, ದುಸ್ತಾನಗಳು ಅಂತ ಕರಿತೀವಿ ಅದನ್ನು.
ತ್ರಿಷಡ್ಯಾಸ್ ಅಂತ ಒಂದಿದೆ, ತ್ರಿಷಡ್ಯಾಸ್ ಅಂತ ಬರುತ್ತೆ, ಅಲ್ಲಿ ಮೂರನೇ ಮನೆ ಆ್ಯಡ್ ಆಗುತ್ತೆ ಇದಕ್ಕೆ. ಆ ಮೂರನೇ ಮನೆಯೂ ಕೂಡ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಮನೆ. ಮೂರನೇ ಮನೆ ಸ್ವಲ್ಪ ಪೇಯ್ನ್ ಕೊಡುತ್ತೆ, ಆದರೆ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಮೂರನೇ ಮನೆ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು, ಇಂಡಿಪೆಂಡೆನ್ಸ್ ಕೊಡುತ್ತೆ ಮೂರನೇ ಮನೆ, ಧೈರ್ಯ ಕೊಡುತ್ತೆ, ಪೇಯ್ನು ಜೊತೆಲಿರುತ್ತೆ, ಈ ಮೂರು ಇರುತ್ತೆ. ಆದರೆ ಮೂರನೇ ಮನೆ ತುಂಬ ಎತ್ತರಕ್ಕೆ ತೊಗೊಂಡು ಹೋಗುತ್ತೆ, ತುಂಬ ಡಿಫ್ರೆಂಟ್. ತ್ರಿಷಡ್ಯಾಸಲ್ಲಿ ಮೂರನೇ ಮನೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ 8, 12, 6 ಬಿಟ್ಟು ಸೊ ಈ ಗ್ರಹಗತಿಗಳು ಹೇಗೆ ಒಬ್ಬ ಮನುಷ್ಯನ ಕರ್ಮದ ಆಕಾರದಲ್ಲಿ, ಕರ್ಮದ ಪ್ರಕಾರ ಒಂದು ಆಟಾಡಿಸ್ತಕ್ಕಂಥದ್ದು ನಾವು ನೋಡಿದಾಗ ಅದನ್ನ ಜ್ಯೋತಿಷ್ಯ ಕಲಿತಾಗಲೇ ಅನುಭವ ಆಗೋದು, ಜ್ಯೋತಿಷ್ಯ ತಿಳ್ಕೊಂಡಾಗಲೇ ಅನುಭವ ಆಗೋದು. ಜನಮರಳೋ ಜಾತ್ರೆ ಮರಳೋ ಅಂಥೇಳಿ ನಾವು ಅನೇಕರ ಹತ್ರ ಹೋಗಿ ಬೇಡದೆ ಇರೋದು ಕೇಳಿ, ಅಲ್ಲಿ ಕುಜದೋಷ ಅಂತೆ, ರಾಹುದೋಷ ಅಂತೆ, ದೋಷಗಳೇ ಇಲ್ಲದೆ ಇರತಕ್ಕಂಥದ್ದನ್ನು ಹುಟ್ಟಾಕಿ ಹೇಳಿ 98% ಜನಸಂಖ್ಯೆ ಜ್ಯೋತಿಷ್ಯ ಕಲ್ತಿಲ್ಲ. 98% ಜನಸಂಖ್ಯೆ, 2% ಇಲ್ಲ, ನನ್ನ ಪ್ರಕಾರ 0.5% ಅಷ್ಟೆ. ಆಲ್ ಓವರ್ ಇಂಡಿಯಾ ನಂಬರ್ ಆಫ್ ಅಸ್ಟ್ರಾಲಜರ್ಸ್ ಹೂ ಹ್ಯಾವ್ ಲರ್ನ್ಡ್ ಅಸ್ಟ್ರಾಲಜಿ ಇಸ್ ನಾಟ್ ಮೋರ್ ದೆನ್ 0.5%. ಅದು ಹಿಂದೂ ಧರ್ಮದ ಇದನ್ನು ತಗೊಂಡ್ರೆ ಅದನ್ನು ಜಾಸ್ತಿನೇ. ಅದು ನಂದು ಬಾಲ್ ಪಾಯಿಂಟ್ ಫಿಗರ್ ನಾನು ಕೊಟ್ಟರೆ, ಭಾಳ ಹೈಪೋಥಿಕೇಟೆಡ್ ಫಿಗರ್ ಕೊಟ್ಟರೆ ಇದು ಮೋಸ್ಟ್ಲಿ ಎಕ್ಸಾಜರೇಷನ್ ಅನ್ಸುತ್ತೆ ನನ್ನ ಪ್ರಕಾರ. ಇಟ್ಸ್ ಎ ಎಕ್ಸಾಜರೇಟೆಡ್ ನಂಬರ್ಸ್, ಕ್ಲಿಯರ್ ಎಕ್ಸಾಜರೇಟೆಡ್ ನಂಬರ್ಸ್ ಇವನ್ ಇಫ್ ಇಟ್ ಇಸ್ 0.5. ಹಿಂದೂ ಧರ್ಮದಲ್ಲಿ ಹುಟ್ಟಿ ಜ್ಯೋತಿಷ್ಯ ಕಲಿಯಲೇಬೇಕು, ಅದು ನನ್ನ ಅನುಭವ. ಪೇಯ್ನ್ ಇರುತ್ತೆ ಎಲ್ಲರಿಗೂ, ಪೇಯ್ನ್ ನೋಡಿ ಅಲ್ಲಿರೋದನ್ನು ನೋಡಿ ಜ್ಯೋತಿಷ್ಯದಲ್ಲಿ. ಒಂದು 6 ತಿಂಗಳಿದೆ, 1 ವರ್ಷ ಇದೆ, 2 ವರ್ಷ ಇದೆ, 10 ವರ್ಷ ಇದೆ, ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸುಮ್ಮನಿರೋದೇ ಜ್ಯೋತಿಷ್ಯ. ಕರೆ ತಗೊಂಡು ನಮಗೆ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ. ಹೇಳಿ. 1-2-2-4 ನಂಬರ್ ಹೇಳಿ. 1-249. 24. ಏನ್ ವಿಚಾರಮ್ಮ? ಮ್ಯಾರೇಜ್ ಅಲ್ಲಿ 7ನೇ ಮನೆ ಏನ್ ಹೇಳುತ್ತೆ ಅಂತ ನೋಡೋಣ. ಮೊದಲು 7ನೇ ಮನೇಲಿ 8ನೇ ಮನೆ ಸ್ವಲ್ಪ ಅಂಡರ್ಗ್ರೌಂಡ್ ಬಂದಿದೆ, ಮದುವೆ ಆಗೇ ಆಗತ್ತೆ ಅನ್ನೋದು ತೋರಿಸ್ತಾ ಇದೆ. 1 ಅಲ್ಲಿ ಮದುವೆ ಆಗೋದು ಖಂಡಿತ ಇದೆ ಅಂತ ಬರುತ್ತೆ, ಆದ್ರೆ ಅಬ್ಸ್ಟಕಲ್ 8ನೇ ಮನೆ. ಸೊ ಇಲ್ಲಿ 8 ಅಂತ ಬಂದು ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಬಂದಾಗ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇನ್ನೊಬ್ರು ಏನಾದ್ರು ಸಿಗೋ ಚಾನ್ಸಸ್ ಇದೆಯಾ ಅಂತ ನೋಡಿ. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದು? ಅವರು ಫಿಸಿಕಲಿ ಚಾಲೆಂಜ್ಡ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರತಕ್ಕಂಥದ್ದು 8-8 ಫಾಲೋ ಆಗ್ತಾ ಇರೋದ್ರಿಂದ ನನ್ನ ಸಜೆಷನ್ 2-7 ಜೊತೆ 8 ಸಿಗ್ತಕ್ಕಂಥದ್ದು. ಆದರೆ ಮದುವೆ ಯೋಗ ಖಂಡಿತ ಇದೆ ಅಂತ ತೋರಿಸ್ತಾ ಇದೆ. ಈಗ ದಶಾದಲ್ಲಿ ಶನಿದಶಾದಲ್ಲಿ ಭುಕ್ತಿ ನೋಡೋಣ. ಭುಕ್ತಿ ಸೇಮ್ ಇದೆ, ಶನಿ ಆದಮೇಲೆ ಬುಧ ಬರ್ತಾನೆ, ಬುಧದಲ್ಲಿ ಗುರುನಲ್ಲಿ ನೀವು 2-7-8 ಕಾಂಬಿನೇಷನ್ ಇದೆ. ಗುರು ಆದ ನಂತರ ಅಲ್ಲಿ ನಮಗೆ ಅದರಲ್ಲಿ ಏನು ಯಾವ ತರ ಏನು ಅವರು ನಾರ್ಮಲ್ ಆಗಿದ್ರ ಫಿಸಿಕಲಿ ಚಾಲೆಂಜ್ ಇತ್ತ? ನಾರ್ಮಲ್. ಯಾವಾಗ ಬಂದಿತ್ತು ಅದು? ಎಷ್ಟು ದಿವಸ ಆಯ್ತು ಬಂದು? ಆಗಸ್ಟ್ 25th. ಅದು ಆಗತ್ತಾ ಅಂತ ಅದು ಸಪರೇಟ್ ಆಗಿ ನೋಡಬೇಕು. 2025 ಮೇಯಿಂದ ಅಕ್ಟೋಬರ್ಗೆ ಮದುವೆ ತೋರಿಸ್ತಾ ಇದೆ ನಿಮ್ದು ಮುಂದಿನ ವರ್ಷ ಮೇಯಿಂದ ಅಕ್ಟೋಬರ್. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ಹಾ ನಮಸ್ಕಾರ, ಮಾತಾಡಿ. ನಮಸ್ಕಾರ. ಅದೇ ಮಗನಿಗೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಜೀವನ ಮದುವೆ ಆಗಿದಾರಾ? ಆಗಿದೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ, ಯಾಕಂದ್ರೆ ಗಂಡು ಹೆಣ್ಣದ ಎರಡನ್ನೂ ನಾವು ಹಾಕೊಂಡು ವಿಶ್ಲೇಷಣೆ ಮಾಡಕ್ ಟೈಮ್ ಆಗತ್ತೆ. ಪ್ರಶ್ನಾಶಾಸ್ತ್ರ ಇಂಪಿಡೆಂಟ್ ಹೇಳುತ್ತೆ. 1-140 ಒಂದು ಸಂಖ್ಯೆ ಹೇಳಿ. 6. ಯಾವ ಊರು ನಿಮ್ದು? ಬೆಂಗಳೂರು. ಬೆಂಗಳೂರು. ಯಾರು, ಏನಾಗ್ಬೇಕು ಇವರು? ಮಗನ ವೈವಾಹಿಕ ಜೀವನ 7ನೇ ಮನೆ. ವೈವಾಹಿಕ ಜೀವನ ಯಾವಾಗ ಫ್ರೂಟ್ ಅಲ್ಲಿ ರೆಟ್ರೋಗ್ರೇಡ್ ಬರುತ್ತೆ, ಮದುವೆ ಉಳಿಯುತ್ತೆ, ಆದ್ರೆ ಸುಖ ಇರಲ್ಲ. ಅರ್ಥ ಆಯ್ತಾ?
ಸುಖ ಇರಲ್ಲ. ಯಾವುದರಿಂದ ಸಮಸ್ಯೆ? ಕುಟುಂಬದಿಂದ ಸಮಸ್ಯೆ. ಅರ್ಥ ಆಯ್ತಾ? ಕುಟುಂಬದಿಂದ ಮದುವೆ ಆಗಿ 12 ದಿವಸ ಇದ್ಬಿಟ್ಟು ಹೋಗ್ಬಿಟ್ಟು ಇಲ್ದಿರೋ ಕೇಸುಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ನಾನು ಅದನ್ನ ಹೇಳಕ್ಕೆ ಬಿಡ್ತಾ ಇಲ್ವಲ್ಲ ನೀವು? ನೀವೇ ಜ್ಯೋತಿಷರಾಗ್ಬಿಟ್ರೆ ನಾನೇನ್ ಕೆಲಸ? ಇಲ್ಲಿ ನಾಲ್ಕನೇ ಮನೆ ಅಂತ ಬಂದಿದೆ, ಅವರ ತಾಯಿ ಇನ್ಫ್ಲೂಯೆನ್ಸ್ ಇರುತ್ತೆ. ಯಾರ್ದಾರು ತಾಯಿ ಇನ್ಫ್ಲೂಯೆನ್ಸ್ ಇರುತ್ತೆ. ನಾಲ್ಕು ಅಂದ್ರೆ ಅಲ್ಲಿಂದ 11, ಅಲ್ಲಿಂದ 5. ಇದರಲ್ಲಿ ಇಬ್ಬರ ನಡುವೆನು ಪ್ರೀತಿ ಇದ್ದೇ ಇದೆ. ಇಬ್ಬರ ನಡುವೆ ಪ್ರೀತಿ ಅಪಾರವಾಗಿದೆ. ಆದ್ರೆ ಇಲ್ಲಿ ಬಂದಿರತಕ್ಕಂಥ ನಾಲ್ಕನೇ ಮನೆ ಲಾಸ್ ಆಫ್ ಲವ್ ಅಂತ ತೋರಿಸುತ್ತೆ, ತಾಯಿ ಅಂತ ತೋರಿಸುತ್ತೆ, ಹಿರಿಯ ಅಂತ ತೋರಿಸುತ್ತೆ, ಯಾವುದೋ ಒಂದು ಮದರ್ ಆರ್ ಮದರ್ ಇನ್ ಲಾ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ. ಯಾವಾಗ ಇಲ್ಲಿ ರೆಟ್ರೋಗ್ರೇಡ್ ಬರುತ್ತೋ ಇದು ಅಷ್ಟು ಸುಲಭವಾಗಿ ಚೇಂಜಸ್ ಆಗೋಕ್ಕೆ ಕಷ್ಟ. ಆದರೂ 11 ಬಂದಿರೋದ್ರಿಂದ ನವಂಬರ್ ಆದ ನಂತರ ಸ್ವಲ್ಪ ಅವ್ರಿಗೆ ಸೆಟ್ರೇಟ್ ಆಗುತ್ತೆ. ಡಿವೋರ್ಸ್ ಕಾಂಬಿನೇಷನ್ ತೋರಿಸೋದು ಬಹಳ ದುರ್ಲಭ, ಸ್ವಲ್ಪ ಕಷ್ಟ. ಹೀಗೆ ಇರುತ್ತೆ, ಸ್ವಲ್ಪ ನವಂಬರ್ ಆದಮೇಲೆ ಚೇಂಜಸ್ ಬರುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹ್ಮ್ ಹೇಳಿ. ಹ್ಮ್ ಹೇಳಿ. ನಮಸ್ಕಾರ. ಹೇಳಿ. ನಂಬರ್ ಹೇಳಿ. 1-249. 18. ಏನ್ ವಿಚಾರ? ಎರಡನೇ ವರ್ಷ ಅಂದ್ರೆ ಇನ್ನು 4th ಸೆಮಿಸ್ಟರ್. ಇನ್ನು 2 ವರ್ಷ ಇದೆಯಲ್ಲಮ್ಮ. ಏನ್ ಅರ್ಜೆಂಟ್? ಅದು ಏನು, ನಾ ಇವತ್ತೇ ಮದುವೆ ಆಗಿ ನಾಳೆ ಮಗು ಆಗುತ್ತಾ ಅಂತ ಕೇಳ್ದಂಗ ಆಯ್ತಲ್ಲ ನೀವು. ಇವತ್ತು ಬೆಳಿಗ್ಗೆ ಮದುವೆ ಆಗಿ ನಾಳೆ ಬೆಳಿಗ್ಗೆ ಮಗು ಆಗತ್ತಾ ಅಂತ ಕೇಳ್ತಿರಲ್ರಿ, ಏನ್ರಿ ನೀವು ಓದ್ಲಿ? ಈಗ ಅದನ್ನ ನಾನು ನೋಡ್ಕೊಂಡೆ ಹೋಗೋದು. ಯಾವಾಗ ಕಸ್ಪಲ್ಲಿ ನೋಡಿ ಕೆಲಸ ಸಿಗುತ್ತಾ ಅಂತ ನೋಡ್ಬೇಕಷ್ಟೇ. ಇಲ್ಲಿ 6th. ಅದಕ್ಕೆ 2 ವರ್ಷದ ಇವಾಗ್ಲೇ ಕೇಳ್ಬಿಟ್ರು. ಹ್ಮ್, ತಲೆಯಲ್ಲಿರುತ್ತೆ. 4ನೇ ಮನೆ, 10ನೇ ಮನೆ ನೋಡೋಣ. ಇಲ್ಲಿ ದಶಾಫಲ, ಭುಕ್ತಿಫಲ, ಅಂತರ್ಭುಕ್ತಿಫಲ, ಪ್ರತ್ಯಂತರ ಭುಕ್ತಿಫಲ, ಸೂಕ್ಷ್ಮ ಭುಕ್ತಿಫಲ. ಓಕೆ, ಡಿ ಬಿ ಪಿ ಎಸ್ ಅಲ್ಲಿ ಬೇಡ. 10th ನೋಡೋಣ. 2ರಲ್ಲಿ 2 ಇದೆ, 9 ಇದೆ, 12 ಇದೆ. 2, 9, 12. ಹೈಯರ್ ಸ್ಟಡೀಸ್ ಮಾಡ್ತಾರೆ ಅಂತ ತೋರಿಸ್ತಾ ಇದೆ. ಹೌದು ಹೌದು, ಹೈಯರ್ ಸ್ಟಡೀಸ್ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ಎಜುಕೇಶನ್ ಈಗ ಪ್ರಶ್ನಾಶಾಸ್ತ್ರದಲ್ಲಿ 9 ಅಂತ ಬಂದಿದೆ ಫ್ರೂಟಲ್ಲಿ, ಅದು 9 ಕೆಲಸ ಅಂತ ಹೋದಾಗ ಇಲ್ಲಿ 9 ಅಂತ ಬರುತ್ತೆ. ಹೊರದೇಶಕ್ಕೋ ಅಥವಾ ಇಲ್ಲೇ ಇರ್ತಕ್ಕಂಥದ್ದು ಒಂದು ಹೈಯರ್ ಸ್ಟಡೀಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಮುಗಿಲಿ, ಆಮೇಲೆ ಮುಂದೆ ನೋಡೋಣ. ಕಲೀರಿ, ಕಲಿಯಕ್ಕೆ ಮಾತ್ರ ಆಸಕ್ತಿ ಇಲ್ಲ. ಆ 2 ವರ್ಷದ ಕೇಳ್ತಾರೆ, 15,000 ಇವ್ರಿಗೆಲ್ಲ ದೊಡ್ಡದು. ಭವಿಷ್ಯ ಬೇಕು, ಕಾಸು ಖರ್ಚಾಗಬಾರ್ದು. ಅಬಾಬಾಬಾಬಾಬಾ, ಎಂಥ ಪಬ್ಲಿಕ್ಕು, ಕಾಸು ಖರ್ಚಾಗಬಾರ್ದು. ಹಂಗೆ ಕಲ್ತ್ಬಿಡ್ಬೇಕು. ಇಂಜಿನಿಯರಿಂಗ್ ಏನು ಫ್ರೀಯಾಗಿ ಹೇಳ್ಕೊಟ್ರು ನಿಮಗೆಲ್ಲ? ಕಲೀರಿ ಬಂದು. ಹಾಂ, ನಮಸ್ಕಾರ. ಹ್ಮ್ ಹೇಳಿ. ಭವಿಷ್ಯ ಎಲ್ಲ ಹೇಳಲ್ಲ, ಒಂದು ಪ್ರಶ್ನೆ ಕೇಳಮ್ಮ. ಭವಿಷ್ಯ ಎಲ್ಲರದು ಚೆನ್ನಾಗಿರುತ್ತೆ, ಬದುಕಿರೋವರೆಗೂ ಭವಿಷ್ಯ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ, ನೀವು ಎಲ್ಲಿವರೆಗೂ ಬದುಕಿರ್ತೀರೋ, ನಾನು ಎಲ್ಲಿವರೆಗೂ ಬದುಕಿರ್ತೀನೋ ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಒಂದ್ರಲ್ಲಿ ಚೆನ್ನಾಗಿರುತ್ತೆ, ಒಂದ್ರಲ್ಲಿ ಚೆನ್ನಾಗಿರಲ್ಲ. ಅರ್ಥ ಆಯ್ತಾ? ಮದುವೆಲಿ ಚೆನ್ನಾಗಿದ್ರೆ ಇನ್ನು ದುಡ್ಡಲ್ಲಿ ಚೆನ್ನಾಗಿರಲ್ಲ, ದುಡ್ಡಲ್ಲಿ ಚೆನ್ನಾಗಿದ್ರೆ ಮದುವೆಲಿ ಚೆನ್ನಾಗಿರಲ್ಲ, ಎರಡರಲ್ಲೂ ಚೆನ್ನಾಗಿದ್ರೆ ಆರೋಗ್ಯದಲ್ಲಿ ಚೆನ್ನಾಗಿರಲ್ಲ, ಯಾವುದೋ ಒಂದು ಚೆನ್ನಾಗಿರಲ್ಲ. ಈಗ ಏನು ಜಾತಕ ಹಾಕೋಣ ಅಥವಾ ಪ್ರಶ್ನಾಶಾಸ್ತ್ರ ಕೋಣ? ಪ್ರಶ್ನಾಶಾಸ್ತ್ರ ನಂಬರ್ ಹೇಳಿ. ಹಂಗಾರೆ 1-249 ಹೇಳಿ. ಬೇಗ ಬೇಗ ಹೇಳಮ್ಮ. 1-249 ಸಂಖ್ಯೆ ಹೇಳಮ್ಮ. ಏನ್ ದಿನ ಟಿವಿ ನೋಡ್ತೀರಾ ಅಥವಾ ಯಾವಾಗ್ಲೂ ಒಂದ್ಸತಿ ಬರೀ ಕಾಲ್ ಮಾಡಕ್ ನೋಡ್ತೀರಾ? ಬರೀ ಕಾಲ್ ಮಾಡಕ್ಕೆ ಕೂತಿರ್ತೀರಿ ನಮ್ ಪ್ರೋಗ್ರಾಮ್ ನೋಡಿ ಕರೆಕ್ಟ್ ಆಗಿ. ಜಾಬ್ ನೋಡ್ಲಾ, ಮ್ಯಾರೇಜ್ ನೋಡ್ಲಾ? ಓ, ಕೆಲ್ಸ ಇಲ್ದಾದ್ರು ಫಸ್ಟ್ ಮದ್ವೆ ಮಾಡೋಣ. ನೀನಂತ ಇದ್ರೆ ಯಾವ್ದು ನೋಡ್ಬೇಕು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಎರಡನೇ ಮನೆ ಬಂದಿದೆ 9, 12. ಓದಿರೋದೇನು ಅಂತ ಹೇಳಿ, ಸಜೆಷನ್ ಮಾಡ್ತೀನಿ. ಓಕೆ, ಬಿ ಎಸ್ ಸಿ ಓದಿದಾನೆ. ನನ್ನ ಪ್ರಕಾರ 2ನೇ ಮನೆ, 9ನೇ ಮನೆ, 7ನೇ ಮನೆ ಬಂದಿರೋ ಚೆನ್ನಾಗಿರೋದು. ಒಂದು ಸಣ್ಣದಾಗಿ ಏನಾದ್ರು ಒಂದು ಹೋಟ್ಲ್ ಇಟ್ಕೊಳಕ್ ಹೇಳಿ, ಆಯ್ತಾ? ತಿನ್ನೋ ಐಟಮ್ ಜಾಯಿಂಟ್, ಸಣ್ಣ ಜಾಯಿಂಟ್ ಏನೋ ಇರ್ತಾವಲ್ಲ, ಮಸಾಲೆ ಪುರಿ, ಪಾನಿಪುರಿ, ಅದೆಲ್ಲ ತಿನ್ನುವಂತದ್ದು ಐಟಮ್ಸ್.
ಸ್ವಲ್ಪ ಸಣ್ಣ ಜಾಯಿಂಟೋ ಹೋಟ್ಲೋ ಏನೋ ಕೆಫೆ ಅಂತ, ಈಗೆಲ್ಲ ಸ್ವಲ್ಪ ಲೇಟೆಸ್ಟ್ ಆಗಿ ಹೇಳ್ತಾರಲ್ಲ ಕೆಫೆ, ಕೆಫೆ ಓಪನ್ ಮಾಡ್ತೀನಿ, ಕೆಫೆ ಓಪನ್ ಮಾಡಕ್ ಹೇಳಿ. ಇದರಲ್ಲೇ ಎರಡನ್ನೂ ನೋಡ್ಬೋದು, ವೈವಾಹಿಕ ಜೀವನನೂ ಆಗುತ್ತೆ, ಇಬ್ರು ಜೊತೆ ಜೊತೆಯಲ್ಲಿ ಒಬ್ರು ಕಾಫಿ ಮಾಡ್ತಾರೆ, ಒಬ್ರು ಟೀ ಮಾಡ್ತಾರೆ, 100% ಬೇಗ ಮದುವೆ ಮಾಡಿ ಇಬ್ರು ಬಿಸ್ನೆಸ್ ಹಾಕಿಸ್ಬಿಡಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 15/2/2024. 15/2/2024. ನೀವು ಹುಟ್ಟಿದ್ದ ಮಗು? ಹೇಳಿ. ಟೈಮ್? ಬೆಳಗ್ಗೆ 7:12. ಊರು? ಚಿಕ್ಕಮಂಗ್ಳೂರು. ಗುರುಜಿ, ಇದು ಅನ್ನೆರಡನೇ ಮನೆಯಲ್ಲಿ ಇಲ್ಲ, ಗ್ರಹ ಇದೆ, ಸ್ವಲ್ಪ ತೊಂದರೆ ಏನಂತ ಹೇಳಿದ್ರು. ಹೌದೌದು, ಹೇಳ್ತಾರೆ ಕಾಂಪೌಂಡರ್ ಎಲ್ಲ ಹೇಳ್ತಾರೆ, ಅವ್ರು ನಕ್ಷತಾಣಿ ಕಲ್ತವ್ರ ಕೇಳಿ. ಮನೆ ಮನೇಲಿ ಇದ್ರೆ ಏನಾಗುತ್ತೆ ಆಯ್ತು ನನ್ಗೆ ಹೇಳ್ಕೊಡಿ. ನನಗೆ ಜ್ಯೋತಿಷ್ಯ ಬರಲ್ಲ ಸರ್, ನನಗೆ ನಾನು ಜ್ಯೋತಿಷ್ಯ ಕಲ್ತೇ ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಹೇಳಿ ಸರ್, ಏನಾಗುತ್ತೆ 12 ಇದ್ರೆ? ನಿಮ್ಮ ಮಗನಾ ಮಗಳ? ಮಗ. ಕೇತು ದಶ ನಡೀತಾ ಇದೆ, ಕೇತು ಆದ್ಮೇಲೆ ನಿಮ್ಗೆ ಶುಕ್ರನ್ಗೆ ಹೋಗುತ್ತೆ. ಶುಕ್ರ 20 ಇರ್ತಾನೆ, 20. ಸದ್ಯಕ್ಕೆ ಕೇತು 2024 ಅಕ್ಟೋಬರ್ ಮುಗಿದೋಗುತ್ತೆ, ನಾಳೆ ನೆಕ್ಸ್ಟ್ ಮಂತ್ ಮುಗಿದೋಗುತ್ತೆ ನಿಮಗೆ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಗಿದೋಗುತ್ತೆ. ಈಗ ಸದ್ಯಕ್ಕೆ ಏನಾದ್ರು ಇತ್ತು ಅಂತಂದ್ರೆ ಮಗುಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಶೀತದ ಸಮಸ್ಯೆ, ಇನ್ಫೆಕ್ಷನ್ ಸಮಸ್ಯೆ ಮಾತ್ರ ಇರುತ್ತೆ. ಆದರೆ ಎಂಡಲ್ಲಿ ಸಬ್ಲಾಡಲ್ಲಿ 2/11 ಸೇವ್ ಮಾಡುತ್ತೆ, ಯಾವಾಗಲೂ ಟೇಸ್ಟ್ ಆಫ್ ಇಟ್ ವಿಲ್ ಸೇವ್ ದೋ ಎನಿ ಪ್ರಾಬ್ಲಮ್. ಇಲ್ಲಿ ನಮಗೆ 8/12 ಬರಬಾರ್ದು, ಅದು ಇಂಪಾರ್ಟೆಂಟ್. ಲೆಟ್ ಅಸ್ ಟ್ರಾನ್ಸ್ಫರ್ ಟು ಶುಕ್ರ. ಶುಕ್ರನಲ್ಲಿ ಸ್ಟಾರ್ಟಿಂಗಲ್ಲೇ 11/9 ಇದೆ, ಚೆನ್ನಾಗಿದೆ. ಎಂಡಿಂಗಲ್ಲಿ 1/12 ಇದೆ, ಆರೋಗ್ಯವಾಗಿರ್ತಾರೆ. 12/7 ಎಜುಕೇಷನಲ್ ಡ್ರಾಪ್ ಆಗುತ್ತಷ್ಟೇ, ಬೇರೆ ಏನೂ ಆಗಲ್ಲ, ಆರೋಗ್ಯವಾಗಿರ್ತಾರೆ, ಎಲ್ಲ ಆಗುತ್ತೆ. ಬಟ್ 20 ಮುಗಿದೋಗುತ್ತೆ, ಅದು ಮುಗಿದೋಗ್ತಾನೆ ನಿಮಗೆ 12/8 ಜಾಸ್ತಿ ಇರೋದ್ರಿಂದ ಇವರು ಆಡಿಟ್ರು ಡಾಕ್ಟ್ರು ಆಗ್ತಾರೆ. ಅವಾಗ ಒಂದು ಕೈಯಲ್ಲಿ ಕೋಲಿದೆಯೋ ಚಪ್ಪಲಿ ಇದೆಯೋ ತೊಗೊಂಡೋಗಿ ಯಾವನ ಹಿಡ್ದೋ ಅವ್ನು ಹೊಡೆದ್ಬಿಟ್ಟು ಬನ್ನಿ, ಅರ್ಥ ಆಯ್ತಾ? ಮುಲ್ಲಾಜಿಲ್ಲದೆ ಹೊಡೆದ್ಬಿಟ್ಟು ಬನ್ನಿ. ಇಂಥ ದರಿದ್ರದವ್ರಿಗೆ ಹೊಡೆದ್ರೆ ಏನು ಪಾಪ ಏನು ಬರಲ್ಲ, ಅರ್ಥ ಆಯ್ತಾ? ನಿಜವಾಗ್ಲೂ ಅಲ್ಲಿ ಏನಾರು ಇದೆಯಾ ನೋಡೋಣ, ಏನಿಲ್ಲ ಅಲ್ಲಿ, ಏನೂ ಇಲ್ಲ. ದೇರ್ ಇಸ್ ನೋ ಮಿಕ್ಸ್ಚರ್ ಆಫ್ 8 and 12 ಮಿಕ್ಸ್ಚರು ಅಕ್ಟೋಬರ್ ಮುಗಿದೋಗುತ್ತೆ. ಗಣಪತಿಗೆ ನಮಸ್ಕಾರ ಮಾಡಿಸ್ತಾ ಇರಿ, ಮಗುಗೆ ಅರ್ಚನೆ ಮಾಡಿಸ್ತಾ ಇರಿ, ಒಳ್ಳೇದಾಗಲಿ, ಯಾವುದು ಪ್ರಾಬ್ಲಮ್ ಇಲ್ಲ. ಮುಂದಿನ ದಶಗಳು ನೋಡ್ಕೊಂಡ್ರೆ ಒಳ್ಳೇದು. ಇವ್ರದ್ದೆಲ್ಲ ವಿಜಯ ಮಲ್ಯ ಜಾತಕ ಕೊಡಬೇಕು, ಅವ್ನು ಯಾವನ ಹೇಳ್ದವನು ಇದಾನಲ್ಲ, ಅವ್ನು ಯಾವನು, ಇವನ್ಯಾವ ಯಾರ ಹತ್ರ ಹೋದ್ರು? ನೀವೆಲ್ಲ ತಲೆ ಇಲ್ಲ, 3rd class ಚಂದ ಹತ್ರ ಹೋಗ್ತಿರಿ ನೀವೆಲ್ಲ ಜ್ಯೋತಿಷ್ಯ ಕೇಳೋಕ್ಕೆ, ಎದುರುಕೊಂಡು 12 ಇದ್ಬಿಟ್ರೆ ಏನಂತೆ? ಯಾವನ ಕಲ್ತವನು ಜ್ಯೋತಿಷ್ಯ, ಅವನು ಅವನ ಹೆಸರು ಕೊಡಬೇಕು. ಇನ್ಮೇಲೆ ಯಾವನಾರು ಬೇರೆಯವ್ರು ಹೇಳಿದ್ರೆ ಅವ್ರ ಹೆಸರು, ಯಾವ ಊರು, ನಂಬರ್ ನಾನು ಡಿಸ್ಪ್ಲೇ ಮಾಡಿಲ್ವಾ? ಪಂಡಿತ್ ದಿನೇಶ್ ಗುರುಜಿ ಇಷ್ಟು ನಂಬರ್ ಹಾಕಿದ್ದೀನಿ, 10 ಹಾಕಿದ್ದೀನಿ, ಡಿಸ್ಪ್ಲೇ ಮಾಡಿದ್ದೀನಿ, ಅವ್ರದ್ದು ಹೇಳಿ ಡಿಸ್ಪ್ಲೇ ಮಾಡ್ಸೋಣ ಬನ್ನಿ, ಇವ್ರು ಹಿಂಗೆ ಹೇಳೋರೆ ಅಲ್ಲಿ ಹೋಗಿ ಕೇಳ್ಕೊಳ್ರಿ ಅಂತ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನೀವ್ ಯಾವ ಜ್ಯೋತಿಷ್ಯ ಹತ್ರ ಹೋಗೋದು ಹೇಳಿ ಫಸ್ಟ್? ನನ್ನ ನಂಬೇಡ್ರಿ, ನನ್ನ ನೀವು ಜ್ಯೋತಿಷ್ಯ ನಂಬ್ರಿ, ನನ್ನ ನಂಬ್ರಿ, ಇದಾಗ ಪ್ರಾರಂಭ ಆಗ್ಬಿಡ್ತದೆ. ನಾನು ಏನ್ ಬೇಕಾದ್ರೆ ಹೇಳ್ಬೋದು, ಜ್ಯೋತಿಷ್ಯ ಪ್ರಕಾರ ಹೇಳ್ತೀನಿ. ಹೇಳಿ, ಏನ್ ಕೇಳ್ಬೇಕು? ಜಾತಕ ಇದೆಯಾ? ಪ್ರಶ್ನಾ ಶಾಸ್ತ್ರ ನಂಬರ್ ಹೇಳಿ ಬೇಗ. ಯಾಕೋ ಸೈಕಲ್ ಇದು ದೂರದರ್ಶನ ತರ ಓಡ್ತಾ ಇದೆ. 4/3/1 ಗ್ಯಾರಂಟಿ ಸಿಕ್ಕೆ ಸಿಗುತ್ತೆ, 3/6 ದುಡ್ಡಿನ ವಿಚಾರ, ಒಂಚೂರು ಜಾಸ್ತಿ ಸಿಗುತ್ತೆ, ಜಾಸ್ತಿ ಕೊಡ್ಬೇಕು ದುಡ್ಡು ಅಷ್ಟೇ, ಗ್ಯಾರಂಟಿ ಸಿಗುತ್ತೆ. 10 4 ತೋರಿಸುತ್ತೆ ಎಜುಕೇಶನ್ ಇಂದ ಬರ್ತಕ್ಕಂಥದ್ದು, ಇನ್ಸ್ಟಿಟ್ಯೂಷನ್ ಅಂತ ನೀವು ಕೇಳಿರೋದ್ರಿಂದ 15 ನೋಡ್ಬೇಕಾಗತ್ತೆ, ಸಕ್ಸಸ್ ಆಗೇ ಆಗುತ್ತೆ. 3/6 ಸ್ವಲ್ಪ ದುಡ್ಡಿನ ವಿಚಾರ, ಮಾತುಕತೆ ಮತ್ತೆ ಒಂದು ಸ್ವಲ್ಪ ದುಡ್ಡು ಕೊಟ್ರೆ 100% ಆಗುತ್ತೆ, ಒಳ್ಳೇದಾಗಲಿ. ಸೊ ಪ್ರೋಗ್ರಾಮ್ ಮುಗಿಸ್ತಕ್ಕಂಥ ಸಮಯ ಆಯ್ತು, ಎಲ್ಲರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು.